ಹಲೋ, ಹೇಗಿದ್ದೀರಪ್ಪ ಎಲ್ಲ? ನಾನು ಒಂದು ಸಿರಿಧಾನ್ಯದ್ದು ಸ್ನ್ಯಾಕ್ಸ್ ಮಾಡ್ತಾ ಇದ್ದೀನಪ್ಪ, ಅದನ್ನು ರೆಸಿಪಿ ಕೊಡ್ತೀನಿ ನಿಮಗೆ. ಓಕೆನಾ? ನೋಡಿಪ್ಪ, ಬಾಳೆಕಾಯಿ, ಈರುಳ್ಳಿ, ಹೀರೆಕಾಯಿ, ಹಾಲು ಎಲ್ಲ ಸ್ಲೈಸ್ ಮಾಡಿದ್ದೀನಿ. ಈಗ ನಿಮಗೆ ಸ್ನ್ಯಾಕ್ಸ್ ಕೊಡ್ತೀನಿ. ಓಕೆನಾ? ನೋಡಿಪ್ಪ, ಫಸ್ಟು ಒಂಚೂರು ಉರಗಡ್ಲೆ ಮರಿಸಿ ಹಾಕೋತಾ ಇದ್ದೀನಿ. ಒಂದು 3 ಸ್ಪೂನ್ ಬೇಕು. ಉರಗಡ್ಲೆ ಪುಡಿ ಮಾಡ್ಕೊಡ್ತೀನಪ್ಪ ನಾನು. ನೋಡಿಪ್ಪ, ಈಗ ಸಿರಿಧಾನ್ಯ ಪೌಡ್ರ್ ಹಾಕ್ತೀನಿ. ಇದು ರೆಡ್ ರೈಸ್ ಮತ್ತು ಸಿರಿಧಾನ್ಯ ಪೌಡ್ರಪ್ಪ ಇದು. ಓಕೆನಾ? ನೋಡಿಪ್ಪ, ಇದು ಉರುಗಡಲೆ ಪೌಡ್ರ್. ಇದು ಉರುಗಡಲೆ ಪೌಡ್ರು, 1/4 ಚಮಚ ಹಾಕ್ಕೋತೀನಿ. 4 ಸ್ಪೂನ್ ಬೇಕು ಆಯ್ತಪ್ಪ ಉರುಗಡಲೆ ಪೌಡ್ರು. ಮತ್ತೆಪ್ಪ, ಇದು ಸ್ವಲ್ಪ ಅಚ್ಚಕದ ಪುಡಿ ಹಾಕೋತೀನಿ. ಸ್ವಲ್ಪ ಅಚ್ಚಕದ ಪುಡಿನೂ ಬೇಕು, ಮತ್ತು ಖಾರ ಬೇಕಂದರೆ ಚಿಲ್ಲಿನೂ ಬೇಕು. ಮೆಣಸಿನ್ಕಾಯಿ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಓಕೆನಾ? ನೋಡಿ, ಶುಂಠಿ, ಬೆಳ್ಳುಳ್ಳಿ ಇದನ್ನು ಮಿಕ್ಸಿ ಮಾಡ್ಕೊಂಬಿಡಿಪ್ಪ, ಹಚ್ಚೋದೇನು ಬೇಡ. ತರಿತರಿಯಾಗಿದೆ ನೋಡಿ, ಈ ಥರ ತರಿತರಿನೇ ಇರಲಿಪ್ಪ, ಚೆನ್ನಾಗಿರುತ್ತೆ. ರಫ್ ಆಗಿದ್ದರೆ ಚೆನ್ನಾಗಿರುತ್ತೆ, ನೈಸ್ ಏನು ಬೇಡ. ಓಕೆನಾ? ಇದಕ್ಕೆ ಸ್ವಲ್ಪ ಕಾರ್ನ್ ಫ್ಲೋರಪ್ಪ, ಕಾರ್ನ್ ಫ್ಲೋರು ಬೇಕಿದ್ದಕ್ಕೆ. ಮತ್ತೆಪ್ಪ, ಸ್ವಲ್ಪ ಅರಿಶಿನ. ಮತ್ತೆ ಅಜ್ವಾನ. ಅಜ್ವಾನ ಸ್ವಲ್ಪ ಈ ಥರ ಮಾಡಿಬಿಟ್ಟು ಹಾಕಿ, ಅಜ್ವಾನ ಇಲ್ಲ ಅಂದರೆ ಆಗೋದೇ ಇಲ್ಲ. ಓಕೆನಾ? ಈಗ ಉಪ್ಪು ಹಾಕ್ತೀನಪ್ಪ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿಪ್ಪ ಉಪ್ಪು ಮಾತ್ರ. ಓಕೆನಾ? ಎರಡು ಸ್ಪೂನ್ ಎಣ್ಣೆ ಹಾಕಿರ್ತೀನಿಪ್ಪ, 2 ಸ್ಪೂನು. ಇದಕ್ಕೆ ಫಸ್ಟ್ ಹಾಕೊಂಬಿಡ್ತೀನಿ ಅದಕ್ಕೆ. ಮತ್ತೆಪ್ಪ, ಇದು ಬಂದು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ನೋಡಪ್ಪ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಬಜ್ಜಿ ಹಿಟ್ಟಿಗೆ ಹಾಕ್ಕೊಂಬಿಟ್ರೆ, ನಾನು ಸ್ನ್ಯಾಕ್ಸ್ ಮಾಡುವಾಗ ಹೇಳಿದ್ದೆ ಬಜ್ಜಿ ಹಿಟ್ಟಿಗೆ ಹಾಕ್ಕೊಂಡು ನೀವು ಬಜ್ಜಿ ಮಾಡ್ಕೊಳ್ಳಿಪ್ಪ ಅಂತ. ಈಗ ನಾನೇ ಹಾಕ್ತಾ ಇದ್ದೀನಿ. ಓಕೆನಾ? ಎಲ್ಲ ಹಾಕಿದ್ದೀನಿ, ಉಪ್ಪು ಎಲ್ಲ ಹಾಕ್ತೀನಿ. ಇದು ಬಿಸಿ ಇರುತ್ತಲ್ಲಪ್ಪ, ಸ್ವಲ್ಪ ಹಸಿದಕ್ಕೆ ಹಾಕ್ಕೋತೀನಿ ಅಷ್ಟೇ. ಇದನ್ನು ಕಲಸ್ಕೋಬೇಕಪ್ಪ. ಈಗ ನೀರು ಹಾಕ್ಕೊಳ್ಳಿ, ನೀರು ಹಾಕ್ಕೊಂಡು ಕಲಸ್ಕೊಪ್ಪ. ಇದಕ್ಕೆ ಕಡಲೆ ಹಿಟ್ಟು ಹಾಕಿಲ್ಲಪ್ಪ, ನಾನು ಉರುಗಡಲೆ ಪುಡಿ ಮಾಡಿ ಹಾಕಿದ್ದೀನಿ. ಇದು ಸಿರಿಧಾನ್ಯ ಹಿಟ್ಟು ಹಾಕಿದ್ದೀನಲ್ವಾ, ಉರುಗಡಲೆ ಪುಡಿ ಮಾಡಿಬಿಟ್ಟು ಹಾಕಿದ್ದೀನಪ್ಪ. ಎಣ್ಣೆ ಹಾಕ್ತಾ ಇದ್ದೀನಪ್ಪ, ಬಾಣಲಿ ಇಟ್ಟಿದ್ದೀನಿ. ಸ್ವಲ್ಪ
ಎಣ್ಣೆ ಹಾಕ್ಕೊತೀನಪ್ಪ, ಪ್ಯಾನ್ ಇಟ್ಟಿದ್ದೀನಿ, ಅದು ಎಣ್ಣೆ ಕಾಯೋ ಅಷ್ಟೊತ್ತಿಗಪ್ಪ ನಿಮಗೆ ಒಂದು ಸಿಂಪಲಿಗೆ ಒಂದು ಚಟ್ನಿ ಕೊಡ್ತೀನಿ, ಕಟ್ಟಾಮಿಟ್ಟ. ಇದಕ್ಕೆ ಬಂದು ಒಂದೆರಡು ಸಾಸಿವೆ ಹಾಕ್ಕೊತೀನಪ್ಪ. ಅಷ್ಟೇ, ಎಣ್ಣೆ ಸಾಸಿವೆ, ಓಕೆನಪ್ಪ, ಇನ್ನೇನಿಲ್ಲ ಇದಕ್ಕೆ. ಸ್ವಲ್ಪ ಉಪ್ಪು ಹಾಕ್ತೀನಿ, ಬೇಗ ಆಗುತ್ತೆ ಉಪ್ಪು ಹಾಕಿದ್ರೆ, ಅದಕ್ಕೆ ಉಪ್ಪು ಹಾಕ್ತೀನಿ. ಇದಕ್ಕೇನು ಗೊತ್ತಪ್ಪ, ನೀವು ಸಾಸ್ ಎಲ್ಲ ಹಾಕೋತೀರಲ್ವಾ ಬಜ್ಜಿಗೆ ಪಕೋಡಾಗೆಲ್ಲ, ಅದ್ರ ಸಾಸ್ ಬೇಡ ಅಂದರೆ ಒಂದೇ ಒಂದು ಟೊಮೆಟೊ ಈ ಥರ ಮಾಡ್ಕೊಂಬಿಟ್ರೆ ಚೆನ್ನಾಗಿರುತ್ತೆ. ಅಕಸ್ಮಾತ್ ಸಾಸ್ ಇಲ್ಲ ಅಂದ್ರೂ ಮನೆಯಲ್ಲಿ ಈ ಥರ ಮಾಡಿಕೊಂಡ್ರೆ ಆಯಿತು. ಇದು ಸ್ವಲ್ಪ ಆಗಲಿಪ್ಪ, ಇದಪ್ಪ ಟೊಮೆಟೊ ಆಗಿದೆ, ಈ ಥರ ಹಾಕಬೇಕು ಟೊಮೆಟೊ. ಇದಕ್ಕೆ ಒಂಚೂರು ಅಚ್ಚಕಾರ ಪುಡಿ ಹಾಕ್ತೀನಪ್ಪ, ಚಿಲ್ಲಿ ಪೌಡ್ರು ಸ್ವಲ್ಪ ಹಾಕಿ ಸಾಕು, ಚೆನ್ನಾಗಿರುತ್ತೆ. ಅದು ತುಂಬ ಖಾರ ಖಾರ ಇಲ್ಲದ, ಇದಕ್ಕೆ ಒಂಚೂರು ಪೆಪ್ಪರ್ ಸಾಲ್ಟಪ್ಪ, ಒಂಚೂರು ಚಿಲ್ಲಿ ಪೌಡ್ರು, ಒಂಚೂರು ಪೆಪ್ಪರ್ ಸಾಲ್ಟ್, ಎರಡೂ ಹಾಕಿ, ಒಂಥರ ಟೇಸ್ಟ್ ಚೆನ್ನಾಗಿದೆ. ಆಮೇಲೆ ಉಪ್ಪು ಹಾಕಿದ್ದೀನಪ್ಪ ನಾನು, ಉಪ್ಪು ನೋಡ್ಕೊಂಡು ಹಾಕೋಬೇಕು. ಟೊಮೆಟೊ ಇದಾಗಬೇಕಾದ್ರೆ ಎಣ್ಣೆಯಲ್ಲಿ ಉಪ್ಪು ಹಾಕಿದ್ದೀನಿ, ಓಕೆನಾ, ಒಂಚೂರು ಹಾಕ್ತೀನಿ. ಇದಕ್ಕೆ ಒಂಚೂರು ಬೆಲ್ಲ ಹಾಕ ನೋಡಿ, ಇಷ್ಟ ಆಗ್ತಾ ಇದ್ದೀನಿ ಬೆಲ್ಲ, ಇಷ್ಟೇ. ಇದು ಒಂದು ಕಟ್ಟಾಮಿಟ ಚಟ್ನಿ, ಟೊಮೆಟೊದು ಟೊಮೆಟೊ ಸಾಸ್ ಟೈಪು ಅಷ್ಟೇ. ಟೊಮೆಟೊ ಸಾಸ್ ಹಾಕೊಳ್ಳೋದ್ರಿಂದ ಇದನ್ನ ಹಾಲು ಹಾಕ್ತಾ ಇದ್ದೀನಿ, ಇದಕ್ಕೆ ಆಫ್ ಮಾಡ್ತೀನಪ್ಪ. ಟೆನ್ ಫಸ್ಟ್ ಹಾಲು ಹಾಕೊಂಡ್ಬಿಡ್ತೀನಿ, ಏನು ಗೊತ್ತಪ್ಪ, ನಿಮಗೇನಾದರೂ ಬೇಕನ್ನಿಸಿದ್ರೆ ಇದ್ರ ಮೇಲೂ ಸ್ವಲ್ಪ ಹೆಚ್ಚಿಟ್ಟಿದ್ದೀನಲ್ಲ ಅದ್ರ ಮೇಲೆ ಸ್ವಲ್ಪ ಪೆಪ್ಪರ್ ಸ್ವಲ್ಪ ಬೇಕಾದ್ರೆ ಹಾಕಿಟ್ಟಿರಿ, ಯಾಕೆಂದರೆ ನಾನು ಸ್ಪೈಸಿ ಸರಿಯಾಗಿ ಹಾಕಿದ್ದೀನಿ, ಇದು ಖಾರ ಬೇಕಾಗಲ್ಲ. ಬೇಕಂದರೆ ನೀವು ಪೆಪ್ಪರ್ ಸ್ವಲ್ಪ ಸ್ವಲ್ಪ ಲೈಟಾಗಿ ಹಾಕ್ಕೊಂಡು ಇಟ್ಕೊಂಡಿರಿ, ಓಕೆನಪ್ಪ. ಇದು ಆಗಿದೆಯಾ ನೋಡ್ತೀನಿ, ಇದು ಟೊಮೆಟೊದು ತಣ್ಣಗಾಗಲಿಪ್ಪ ಅದು, ಅಷ್ಟೊತ್ತಿಗೆ ಇದನ್ನೊಂದು ಇದನ್ನು ಹಾಕ್ತೀನಿ. ಉಪ್ಪು ಮಾತ್ರ ನೋಡಿಕೊಂಡೇ ಹಾಕ್ಕೊಡಿ ನೀವು, ಸಡನ್ನಾಗಿ ಹಾಕಬೇಡಿ, ಸ್ವಲ್ಪ ಲೈಟಾಗಿದೆ, ತುಂಬ ದಪ್ಪ ಏನು ಬೇಡಪ್ಪ. ಸಿರಿಧಾನ್ಯದ್ದು ತುಂಬ ದಪ್ಪ ಏನು ಬೇಕಾಗಲ್ಲ, ಟೇಸ್ಟ್ ಚೆನ್ನಾಗಿ ಬರುತ್ತಿದೆ. ಎಷ್ಟು ಬೇಗ ಎಣ್ಣೆ ಕಾದೋಗ್ಬಿಟ್ಟಿದೆ, ಓಕೆನಪ್ಪ. ಹಾಲು ಹಾಕಿದ್ದೀನಿ, ಬಾಳೆಕಾಯಿ ಹಾಕ್ತಾ ಇದ್ದೀನಿಪ್ಪ. ಈಗ ಬಾಳೆಕಾಯ್ದು ಒಂಥರ ಚಂದ ಬಜ್ಜಿ ಅಲ್ವಾ, ತುಂಬ ದಪ್ಪ ಬೇಡಪ್ಪ. ನಾವು ಕಡಲೆಟೆಲ್ಲ ಹೆದ್ದಾಕ್ತೀವಲ್ಲ ಆ ಥರನೂ ಬೇಡ, ಸ್ವಲ್ಪ ಲೈಟಾಗಿ ಹಿಂಗೆ ಅಂದ್ಬಿಟ್ಟು ಹಾಕಿ. ಸಿರಿಧಾನ್ಯ ಇದು ಗಮ್ ಅಂತ ನೋಡಿಪ್ಪ. ಆಮೇಲೆ ನೀವು ಸಮ ಹಾಕೋಬೇಕಪ್ಪ, ಕಡಲೆ ಹಿಟ್ಟು ಅರ್ಧ, ಸಿರಿಧಾನ್ಯ ಅರ್ಧ, ಮತ್ತು ಖಾರನ ಒಂದೆರಡು ಸ್ಪೂನು ಆ ಥರ ಹಾಕೋಬೇಕು. ಕಡಲೆ ಹಿಟ್ಟಿದ್ರೆ ಕಡಲೆ ಹಿಟ್ಟೆ ಹಾಕ್ಕೊಳ್ಳಿ ಸಾಕು, ನಾನು ಸುಮ್ಮನೆ ಅದು ಕಡಲೆ ಹಿಟ್ಟಿರಲಿಲ್ಲ, ನಾನು ಹುರುಗಡಲೆ ಹಿಟ್ಟೆ ಹಾಕ್ಕೊಂಡೆ, ಅದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತಲ್ಲ ಅಂತ ಹಾಕಿದ್ದೀನಿ.
ಬಜ್ಜಿ ಮಾತ್ರ ಇಷ್ಟಾದರೂ ಮಾಡಲಿ, ಖಾಲಿ ಆಗೋಗುತ್ತೆ ಅಲ್ಲ. ಮತ್ತೆ ಸರಿ, ಮಸಾಲ ಟೀಗಳು, ಮಸಾಲ ಟೀ ಒಂದು ಇದ್ಬಿಟ್ರೆ ಮತ್ತಿದು ಇದಾಗಬೇಕಲ್ಲ ಡೈಜೆಷನ್ನು, ಅದಕ್ಕೆ ಮಸಾಲ ಟೀ ಬೇಕಿದೆ. ಹೇಗಿದೆ ಕಲರ್ ಅಂತ ನೋಡಿ, ಹೆಂಗಿದೆ ಸಿರಿಧಾನ್ಯದ್ದು ಇದು ನೋಡಿಪ್ಪ. ಎಣ್ಣೆ ಇಟ್ಟಿರ್ತೀನಿ, ಏನೂ ಇಲ್ಲ ಎಣ್ಣೆ ನೋಡಿ. ಮತ್ತಿದೆ ಹಾಕ್ತೀನಿ, ಇದೊಂಚೂರು ಕಲರ್ ನೋಡಿ ಹೇಗೆ ಬಂದಿದೆ ಅಂತ. ಕೊತ್ತಂಬರಿ ಸೊಪ್ಪು ಅದೆಲ್ಲ ಹಾಕಿರ್ತೀನಲ್ಲ, ಒಂಥರ ಕಲರ್ ಚೆಂದ ಕಾಣಿಸ್ತಪ್ಪ. ಸ್ವಲ್ಪ ಗರಿಗರಿನೂ ಚೆನ್ನಾಗಾಗಿದೆ. ನಾನು ಹೇಳಿದ್ನಲ್ಲ ಮಸಾಲ ಟೀ ಮಾಡ್ಕೊಂಡು ಕಡೆ ಟೀ ಮಾಡಿಕೊಂಡು ಕೂತ್ಕೊಂಡ್ರೆ ಗಾರ್ಡನ್ನಲ್ಲಿ ಖಾಲಿ ಆಗೋದೇ ಗೊತ್ತಾಗಲ್ಲ ನಿಮಗೆ. ಈಗ ಆನಿಯನ್ ಹಾಕ್ತೀನಿ, ಈರುಳ್ಳಿ ಹಾಕ್ತೀನಿ, ಅದ್ರ ಜೊತೆ ಇದನ್ನು ಹಾಕ್ಬಿಡ್ತೀನಿ ಸ್ವಲ್ಪ. ಈರುಳ್ಳಿದಂತೂ ಚಂದ ಅಲ್ಲ, ಈರುಳ್ಳಿದಂತೂ ಬೇಕೇ ಬೇಕು ಅಲ್ವಪ್ಪ. ಎಲ್ಲನೂ ಒಂದೊಂದು ಟೇಸ್ಟ್ ಚೆಂದನೇಪ್ಪ, ನಾವದು ಇದು ಅನ್ನಾಗೇ ಇಲ್ಲ. ಯಾವುದಾದ್ರೂ ಬಜ್ಜಿ ಎದ್ದಾಕಿ ಕಡಲೆ ಹಿಟ್ಟಲ್ಲಿ ಎಲ್ಲ ಚೆಂದ ಅಲ್ಲ, ಯಾವ್ದನ ಬಜ್ಜಿ ಎದ್ದಾಕಿ ಒಟ್ಟಿನಲ್ಲಿ ಕಡಲೆ ಹಿಟ್ಟು ಎಣ್ಣೆ ಇದ್ರೆ ಸಾಕು. ಸ್ವಲ್ಪ ತುಂಬ ತೆಳು ಕಲ್ಸ್ಕೊಬಿಡಿಪ್ಪ, ಇದು ಎಷ್ಟು ಕಲ್ಸ್ಕೊಳ್ಬೇಕ ಗೊತ್ತಿಲ್ಲ. ಅಚ್ಚಕ ಹಾಕ್ಬಿಡಿ, ಉಪ್ಪು ಎಲ್ಲ ಚೆನ್ನಾಗಿದಾಗಿರುತ್ತೆ. ಅಚ್ಚಕ ಹಾಕ್ಬಿಡಿ, ಸ್ವಲ್ಪ ಬಿಸಿ ಇದ್ರಲ್ಲೇ ಹಾಕಿದ್ನಲ್ಲ, ಒಂಥರ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಏನಪ್ಪ ಇದನ್ನು ಚೂರು ಆಡಿಸ್ಕೊತೀನಿ. ನೋಡಿ ತುಂಬ ನೈಸ್ ಏನು ಬೇಡ, ಸ್ವಲ್ಪ ಈ ಥರ ಮಾಡ್ಕೊಳ್ಳಿ ಸಾಕು. ಓಕೆನಪ್ಪ, ನಿಮಗೆ ಬೇಕಂದರೆ ಬಜ್ಜಿಗೆ ಅದರಲ್ಲೂ ಗಾರ್ಡನಲ್ಲಿ ಕುತ್ಕೊಂಡಾಗ ಬೇಕಂದರೆ ಇದು ಸಾಕು. ಓಕೆನಪ್ಪ, ಆಗಿದೆ. ಟೊಮೆಟೊ ಕಟ್ಟಾಮಿಟ್ಟ ಸ್ವಲ್ಪ ನಾನು ಆಯಿಲೆಲ್ಲ ಸ್ವಲ್ಪ ಇಳಿದಿನ್ಬಿಟ್ಟು ಈ ಥರ ಹಾಕಿದ್ದೀನಿ ನೋಡಿ. ಆಯಿಲ್ ಏನು ಜಾಸ್ತಿ ಇಳಿದಿಲ್ಲ, ಅಂದ್ರೂ ಈ ಥರ ಹಾಕ್ಕೊಂಡ್ರೆ ಒಳ್ಳೇದು. ಇದು ಟೇಸ್ಟೇ ಬೇರೆಪ್ಪ, ನಿಮಗೆ ಬಜ್ಜಿ ಟೇಸ್ಟ್ ಅಂತೂ ಬರಲ್ಲ, ಇದು ಇನ್ನೂ ಬೇರೆಯೇ ಟೇಸ್ಟ್ ಬರುತ್ತೆ. ಏಕೆಂದರೆ ಸಿರಿಧಾನ್ಯ ಇರುತ್ತಲ್ಲ. ನಿಮಗಿನ್ನು ಹುರಿಗಡಲೆ ಹಿಟ್ಟು ಬೇಡ ಅಂದರೆ, ನಿಮಗೆ ಕಡಲೆ ಹಿಟ್ಟಿದ್ರೆ ಮನೆಯಲ್ಲಿ ಕಡಲೆ ಹಿಟ್ಟೆ ಹಾಕ್ಕೊಳ್ಳಿಪ್ಪ, ಅದೊಂದೆರಡು ಸ್ಪೂನ್ ಹಾಕ್ಕೊಳ್ಳಿ, ಇದೊಂದೆರಡು ಸ್ಪೂನ್ ಹಾಕ್ಕೊಳ್ಳಿ. ಓಕೆನಾ, ನೋಡಿಪ್ಪ ನಿಮಗೆ ಸರ್ವಿಂಗ್ ಪ್ಲೇಟಿಗೆ ಹಾಕ್ತಾ ಇದ್ದೀನಿ. ಇನ್ನೂ ಮಾಡೋದು ಇದೆ ಸ್ವಲ್ಪ, ಇದು ಕರಿಯೋದಿದೆ ಇನ್ನೂ. ನಿಮಗೆ ಅಷ್ಟೊತ್ತಿಗೆ ಸರ್ವ್ ಮಾಡ್ತಾ ಇದ್ದೀನಿ. ಓಕೆನಾ, ಹ್ಞೂ ಹೇಗಿದೆಪ್ಪ, ಚೆನ್ನಾಗಿದೆಯಾ ಟೊಮೆಟೊ ಕಟ್ಟಮಿಟ್ಟಾಗೆ? ಇದು ತುಂಬ ನಿಮಗೇನು ಬೇಕೇ ಇಲ್ಲಪ್ಪ, ಅಷ್ಟು ಚೆನ್ನಾಗಿ ಬಂದಿದೆ ಇದು ಟೇಸ್ಟ್.